ಎಂಟು ಹೆಸರುಗಳ ಪೈಕಿ ಏಳು ಹೆಸರುಗಳು ಕ್ಲಿಯರ್ ಆಗಿದೆ. ಎಂ ಟಿ ವಿ ನಾಗರಾಜ್, ಆರ್ ಶಂಕರ್, ಸಿಪಿ ಯೋಗೇಶ್ವರ್, ಉಮೇಶ್ ಕತ್ತಿ, ಅರವಿಂದ ಲಿಂಬಾವಳಿ, ಮುರುಗೇಶ್ ನಿರಾಣಿ, ಎಸ್ ಅಂಗಾರ, ಈ ಏಳು ಹೆಸರು ಬಹುತೇಕ ಫೈನಲ್. ಆದರೆ ಇನ್ನೂ ಕೂಡ ಮುನಿರತ್ನಗೆ ಒಪ್ಪಿಗೆ ಸೂಚಿಸಿಲ್ಲ ವರಿಷ್ಠರು. ಎಂಟು ಸಚಿವರು ಸೇರ್ಪಡೆಯಾಗ್ತಾರೆ ಅಂತಂದ್ರೆ ಏಳು ಹೆಸರು ಬಹುತೇಕ ಫೈನಲ್ ಆಗಿದೆ. ಆದರೆ ಮುನಿರತ್ನಗೆ ಇನ್ನೂ ಕೂಡ ಒಪ್ಪಿಗೆಯನ್ನು ಸೂಚಿಸಿಲ್ಲ ವರಿಷ್ಠರು. ಜೆ ಪಿ ನಡ್ಡಾ, ಬಿ ಎಲ್ ಸಂತೇಶ್ ಜೊತೆ ಮಧ್ಯರಾತ್ರಿ ಮಾತುಕತೆ ನಡೆಸಿದ್ದಾರೆ. ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಬಿ ಎಸ್ ವೈ. ಮೋದಿ ಜೊತೆ ಮಾತನಾಡಿ ತಿಳಿಸೋದಾಗಿ ಹೇಳಿದ್ದಾರೆ ಬಿ ಎಲ್ ಸಂತೋಷ್. ನಡ್ಡಾ ಜೊತೆ ಮಾತುಕತೆ ನಡೆಸಿದ್ರು ಸಿಎಂ. ಬೆಳಿಗ್ಗೆ 8:30 ವೇಳೆಗೆ ತಿಳಿಸೋದಾಗಿ ಹೇಳಿದೆ ಹೈಕಮಾಂಡ್. ಇನ್ನೂ ಕೂಡ ಸಸ್ಪೆನ್ಸ್ ಬಾಕಿ ಇದೆ. ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ ಯಡಿಯೂರಪ್ಪ. ಜೆ ಪಿ ನಡ್ಡಾ ಮತ್ತು ಬಿ ಎಲ್ ಸಂತೋಷ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಜೊತೆ ಮಾತನಾಡಿ ತಿಳಿಸೋದಾಗಿ ಬಿ ಎಲ್ ಸಂತೋಷ್ ತಿಳಿಸಿದ್ದಾರೆ. ಬೆಳಿಗ್ಗೆ 8:30 ಹೊತ್ತಿಗೆ ಲಿಸ್ಟ್ ತಿಳಿಸೋದಾಗಿ ಹೇಳಿದ ಹೈಕಮಾಂಡ್. ಮುನಿರತ್ನ ಹೆಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ಎಂಟು ಹೆಸರುಗಳು ರಾಜಭವನಕ್ಕೆ. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಮುಹೂರ್ತ ಫಿಕ್ಸ್ ಆಗಿದೆ, ಮಧ್ಯಾಹ್ನ 3:50 ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದರೆ ಏಳು ಜನನ ಎಂಟು ಜನನ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಆದರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹೈಕಮಾಂಡ್ ಇಷ್ಟು ಸಮಯ ತೆಗೆದುಕೊಳ್ಳದಿರೋದು ಯಾಕೆ ಆನಂದ್? ಇವತ್ತು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಸಚಿವರಾಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಚಿತ್ರಣ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದರೆ ಹಲವು ಸುತ್ತಿನ ಮಾತುಕತೆಗಳ ಬಳಿಕವೂ ಕೂಡ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಆಡಳಿತರೂಢವಾಗಿರ್ತಕ್ಕಂಥ ಬಿಜೆಪಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನಿನ್ನೆ ತಡರಾತ್ರಿವರೆಗೂ ಕೂಡ ನಡೆದಿರತಕ್ಕಂಥ ಸಭೆ ಅಪೂರ್ಣಗೊಂಡಿರುವಂಥದ್ದು. ಇವತ್ತು ಬೆಳಗ್ಗೆ ಅಂದರೆ 8:30 ಒಂದು ಕ್ಲಾರಿಟಿ ಸಿಗತ್ತೆ ಅಂತಕ್ಕಂಥ ಸುಳಿವನ್ನು ಬಿಜೆಪಿಯ ಮೂಲಗಳು ಹೇಳ್ತಾ ಇದ್ರು ಕೂಡ ಅದು ಕೂಡ ಅಂತಿಮ ಆಗತ್ತೆ ಅನ್ನುವಂಥ ಅನುಮಾನಗಳು ಮೂಡಿಸ್ತಾ ಇದ್ದಾವೆ. ಬೆಳಗ್ಗೆ 9:30 ಸುಮಾರಿಗೆ ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. 9:30 ಬಂದ ನಂತರ 10 ಗಂಟೆಗೆ ಕುಮಾರಕಪ್ಪ ಗೆಸ್ಟ್ ಹೌಸ್ನಲ್ಲಿ ಅರುಣ್ ಸಿಂಗ್ ಅವರು ಇರ್ತಾರೆ. ಅವರು ಬಹಳ ಪ್ರಮುಖವಾಗಿ ಈ ಒಂದು ಬೆಳವಣಿಗೆ ಸಂಬಂಧಪಟ್ಟಾಗ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಂಬಂಧಪಟ್ಟ ಹಾಗೆ ಹಲವು ಸುತ್ತಿನ ಸಭೆಗಳ ಸಂದರ್ಭದಲ್ಲಿ ಪ್ರಸ್ತಾಪ ಆಗಿರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಇನ್ನೂ ಕೂಡ ಕೆಲವೊಂದಷ್ಟು ಸಂಶಯಗಳನ್ನು ಮೂಡಿಸ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಸರ್ಕಾರ ರಚನೆಗೆ ಯಾರ್ಯಾರು ಕಾರಣೀಕರ್ತರಾಗಿದ್ದರು ಅವ್ರಿಗೆಲ್ಲರೂ ಕೂಡ ಮಂತ್ರಿ ಮಾಡ್ತಿರತಕ್ಕಂಥ ಭರವಸೆಯನ್ನು ಯಡಿಯೂರಪ್ಪರು ಕೊಟ್ಟಿದ್ರು. ಆದರೆ ಆ ಭರವಸೆನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಕೊರಗು ಕೂಡ ಯಡಿಯೂರಪ್ಪರಿಗಿದೆ. ಯಾಕೆಂತಂದರೆ ಮುನ್ರತ್ ಅವರನ್ನು ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಇವತ್ತು ಅವರಿಗೆ ಮಂತ್ರಿ ಮಾಡ್ತಕ್ಕಂಥ ಅವಕಾಶಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲೋ ಒಂದು ಕಡೆ ವಿಫಲವಾಗಿರ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿದೆ. ಹಾಗಾಗಿ ಇವತ್ತು 8:30 ಸುಮಾರಿಗೆ ಒಂದು ಸ್ಪಷ್ಟವಾದ ಚಿತ್ರಣ ಕೊಡ್ತೇನೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಹೇಳಿರುವಂಥ ಹಿನ್ನೆಲೆಯಲ್ಲಿ 8:30 ಕೂಡ ಕಾಯಲೇಬೇಕಾಗಿದೆ. ಹಾಗಾಗಿ ಇವತ್ತು ರಾಜ್ಯ ಸಚಿವ ಸಂಪುಟಕ್ಕೆ ಎಷ್ಟು ಜನ ಸೇರ್ಪಡೆ ಆಗ್ತಾರೆ, 7 ಅಥವಾ 8 ಜನ ಅನ್ನೋದ್ರ ಬಗ್ಗೆ 8:30 ಹೊತ್ತಿಗೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗಬಹುದು, ಒಂದು ಸಂದೇಶ ರವಾನೆ ಆಗಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. 10 ಗಂಟೆಗೆ ಕುಮಾರಕಪ್ಪ ಅತಿಥಿಗೃಹದಲ್ಲಿ ನಡೆಯುವಂಥ ಒಂದು ಸಮಾಲೋಚನಾ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ನ ಬಂದಿರತಕ್ಕಂಥ ಸಂದೇಶ ಮತ್ತು ರಾಜ್ಯ ನಾಯಕರ ಅಭಿಪ್ರಾಯಗಳು ಎಲ್ಲವೂ ಕೂಡ ಕ್ರೋಢೀಕರಣ ಆದ ನಂತರದಲ್ಲಿ ಅಂತಿಮವಾಗಿರುವಂಥ ಪಟ್ಟಿ ರಾಜಭವನಕ್ಕೆ ರವಾನೆಯಾಗತ್ತೆ. ಅಲ್ಲಿವರೆಗೂ ಕೂಡ ಯಾವುದೂ ಕೂಡ ಕ್ಲಾರಿಟಿ ಇರೋದಿಲ್ಲ. 8 ಅಥವಾ 7 ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣ ಅರುಣ್ ಸಿಂಗ್ ಅವರು ರಾಜಭವನ ಏನು ರಾಜ್ಯಕ್ಕೆ ಬಂದ ನಂತರದಲ್ಲಿ ನಡೆಯುವಂಥ ಮಾತುಕತೆ ಬಳಿಕ ಅಂತಿಮ ಆಗತ್ತೆ. ಹಾಗಾಗಿ 3:50 ನಡೀತಕ್ಕಂಥ ಪ್ರಮಾಣೋಚನ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಬಗ್ಗೆ ರಾಜ್ಯಕ್ಕೆ ಅರುಣ್ ಸಿಂಗ್ ಬಂದ ನಂತರವೇ ಒಂದು ಕ್ಲಾರಿಟಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದ್ದಾವೆ. ಮುನ್ರತ್ ಅವರ ವಿಚಾರದಲ್ಲಿ ತಡರಾತ್ರಿವರೆಗೂ ನಡೆದಿರತಕ್ಕಂಥ ಮಾತುಕತೆಗಳು ವಿಫಲವಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮುನ್ರತ್ ಅವರಿಗೆ ಯಾವ ಒಂದು ಸಂದೇಶವನ್ನು ಕೊಡಲಾಗುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. 7 ಸಚಿವರುಗಳನ್ನು ಈಗಾಗಲೇ ಕ್ಲಿಯರ್ ಮಾಡಿರತಕ್ಕಂಥ ಹೈಕಮಾಂಡು ಇನ್ನುಳಿದಿರ್ತಕ್ಕಂಥ ಒಂದು ಸ್ಥಾನಕ್ಕೆ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಮುಂದುವರಿಸಿದೆ. ಆ ಚರ್ಚೆಯ ಅಂತಿಮ ಘಟ್ಟದಲ್ಲಿ ಯಾವ ಒಂದು ಫಲಿತಾಂಶಗಳು ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಸುಮಾರು 18 ತಿಂಗಳ ಹಿಂದೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಈ ಸರ್ಕಾರ ರಚನೆಗೆ ಪೂರಕವಾಗಿ ರಾಜಕೀಯ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ
ಮಾಡಿರತಕ್ಕಂತವರಿಗೆ ನ್ಯಾಯ ಸಿಗುತ್ತಾ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂತ ಭರವಸೆಗಳು ಈಡೇರುತ್ತಾ ಅಥವಾ ಅದಕ್ಕೆ ಪ್ರತಿಕೂಲವಾಗಿರತಕ್ಕಂತ ಸನ್ನಿವೇಶಗಳು ಕ್ಲಿಯರ್ ಒಂದು ಕ್ರಿಯೇಟ್ ಆಗುತ್ತಾ ಎಲ್ಲವೂ ಕೂಡ ಅಂತಿಮ ಆಗಬೇಕಾದ್ರೆ ಇನ್ನೂ 2 ಗಂಟೆ ಬೇಕಾಗಬಹುದು ಅನ್ನುವಂತ ಮಾಹಿತಿಗಳು ಬಿಜೆಪಿ ಮೂಲದಿಂದ ಸಿಗ್ತಾ ಇರುವಂತದ್ದು ಅಂತಿಮವಾಗಿ ರಾಜ್ಯಕ್ಕೆ ಅರುಣ್ ಸಿಂಗ್ ಬಂದ ನಂತರವೇ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನುವಂತ ಸುಳಿವು ಸಿಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.